ಆಂಜನೇಯ ಮಹಾಕಾಲದ ಪಕ್ಕದಲ್ಲೇ ಏನಂದ್ರೆ ಈ ಒಂದು ಮಹಾರಾಜರ ವಾಡೆಯನ್ನು ಕೂಡ ನಾವು ನೋಡ್ಬೋದು. ಈ ಭಾಗದಲ್ಲಿ ಏನಂದ್ರೆ ಇಂದೋರ್ನ ರಾಜರು ಕೂಡ ಏನಂದ್ರೆ ಇದ್ದರು. ಅವರ ಒಂದು ಅರಮನೆಗೆ ಸಂಬಂಧಪಟ್ಟಂತಹ ಒಂದು ವಾಡೆಯನ್ನು ಕೂಡ ಏನಂದ್ರೆ ನಾವು ಕಾಣ್ತೀವಿ. ನೋಡ್ಬೋದು ಇದು ವಾಡೆಯ ಒಂದು ಅದ್ಭುತವಾದಂತಹ ದೃಶ್ಯ ನೋಡಿ. ಎರಡೂ ಕಡೆಯಲ್ಲಿ ಅದ್ಭುತವಾದಂತಹ ಈ ಒಂದು ದೃಶ್ಯವನ್ನು ನೀವು ನೋಡ್ಬೋದು. ಕೋಟೆಯ ಮಧ್ಯ ಮಾರ್ಗದಲ್ಲಿ ಕೂಡ ಏನಂದ್ರೆ ನಾವು ಇವಾಗ ಸಾಗ್ತಾ ಇದ್ದೀವಿ. ಅದ್ಭುತ ಮತ್ತು ವಿಶೇಷ ಅನಿಸುತ್ತೆ ಇದು. ಮಹಾಕಾಲೇಶ್ವರನ ದರ್ಶನದ ಕೆಲವೊಂದಿಷ್ಟು ದೇವಸ್ಥಾನದ ವಿಶೇಷವಾದಂತಹ ಚಿತ್ರಣಗಳನ್ನು ಕೂಡ ಏನಂದ್ರೆ ಇಲ್ಲಿ ಕೆತ್ತಿದ್ದಾರೆ ನೋಡಿ. ಇದು ಮಹಾಕಾಲೇಶ್ವರದ ಒಂದು ಎತ್ತರವಾದಂತಹ ಶಿಖರ ಏನಿದೆ, ಈ ಶಿಖರದ ಎತ್ತರದಂತಹ ಭಾಗವನ್ನು ಇಲ್ಲೊಂದು ಡಿಸೈನ್ ರೂಪದಲ್ಲಿ ಏನಂದ್ರೆ ಬಿಡಿಸಿದ್ದಾರೆ. ಮಹಾರಾಜ ವಾಡ್ರೈಕ್ ಹೋಗಲು ಇದು ಒಂದು ಅಂದ್ರೆ ಪ್ರವೇಶ ದ್ವಾರ, ಇದನ್ನು ಮಹಾಕಾಲ್ ದ್ವಾರ ಅಂತಲೂ ಕೂಡ ಏನಂದ್ರೆ ಕರೀತಾರೆ. ಮಹಾಕಾಲ್ ಮಂದಿರಕ್ಕೆ ದರ್ಶನಕ್ಕೆ ನಮ್ಮೆಲ್ಲ ಸ್ನೇಹಿತರು ಈಗ ಆಗಮಿಸಿದ್ದಾರೆ, ನೀವು ನೋಡ್ಬೋದು. ಉಜ್ಜಯಿನಿಯ ನಗರ ಏನಂತೇಳಿದ್ರೆ ಬಹಳ ಐತಿಹಾಸಿಕ ಒಂದು ಪ್ರಾಮುಖ್ಯತೆಯನ್ನು ಪಡೆದಂತಹ ನಗರ. ಕಾರಣ ಏನಂದ್ರೆ ಕಾಳಿದಾಸನು ಮಹಾಕವಿ ಕಾಳಿದಾಸ ಏನು ಬರ್ತಾನೆ, ಆ ಕಾಳಿದಾಸನು ಇದೇ ಒಂದು ಉಜ್ಜಯಿನಿಯ ಮಹಾಕಾಲನ ಕುರಿತು ತನ್ನ ಗ್ರಂಥಗಳಲ್ಲಿ ಕೆಲವೊಂದು ಬಾರಿ ಉಲ್ಲೇಖಿಸಿದ್ದನ್ನು ಕೂಡ ಏನಂದ್ರೆ ನಾವು ಕಾಣ್ಬೋದು. ಅಂತಹ ಕಾಳಿದಾಸನು ಕೂಡ ಏನಂತೇಳಿದ್ರೆ ಈ ಒಂದು ಮಹಾಕಾಲನ ಸನ್ನಿಧಿಯಲ್ಲಿ ಕುಳಿತುಕೊಂಡು ಏನಂದ್ರೆ ಆ ತನ್ನ ಗ್ರಂಥವನ್ನು ಬರೆದ ಅಂತಕ್ಕಂತಹ ಕೆಲವೊಂದಿಷ್ಟು ಇಲ್ಲಿಯ ಸ್ಥಳೀಯ ಐತಿಹ್ಯವನ್ನು ಕೂಡ ಏನಂದ್ರೆ ತಿಳಿಸ್ತಾರೆ. ಸ್ಥಳೀಯರು ಕೂಡ ಕಾಳಿದಾಸನ ಬಗ್ಗೆ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೂಡ ಏನಂದ್ರೆ ನೀಡ್ತಾರೆ. ಉಜ್ಜಯಿನಿಯ ಮಹಾಕಾಲಕ್ಕೆ ದರ್ಶನಕ್ಕೆ ನೋಡ್ಬೋದು ಸಾವಿರಾರು ಜನ ಸಾಗರೋಪಾದಿಯಲ್ಲಿ ಏನಂದ್ರೆ ಹೋಗ್ತಿದ್ದಾರೆ. ಸುಮಾರು ಏನಂದ್ರೆ ಈ ರೀತಿ ಇನ್ನೂ 5 ಕಿಲೋಮೀಟರ್ಗಳವರೆಗೆ ಏನಂದ್ರೆ ನಾವು ಒಂದು ನಡಿಗೆ ಮೂಲಕ ಏನಂದ್ರೆ ಹೋಗ್ತಾ ಇರಬೇಕು. 5 ಕಿಲೋಮೀಟರ್ವರೆಗೆ ನಡಿಗೆ ಮೂಲಕ ಹೋದಾಗ ಮಾತ್ರ ಏನಂದ್ರೆ ನಮಗೆ ಮಹಾಕಾಲದ ಪ್ರಮುಖವಾದಂತಹ ಒಂದು ಪ್ರವೇಶ ದ್ವಾರ ಸಿಗುತ್ತದೆ. ಯಾಕೆ ಈ ರೀತಿ ಇಷ್ಟೊಂದು ಈ ದಾರಿಯಲ್ಲಿ ಅಂತೇಳಿ ಅನ್ಬೋದು. ಆದರೆ ಇವತ್ತು ನೇರವಾಗಿ ಬರ್ತಕ್ಕಂತಹ ದಾರಿ ಏನಿದೆ ಆ ದಾರಿ ಏನಂದ್ರೆ ಪ್ರಮುಖವಾದದ್ದು ಬೇರೆ ಕಡೆ ಇದೆ. ಇವತ್ತು ವಿಶೇಷವಾಗಿ ಮಹಾಶಿವರಾತ್ರಿ ಇದ್ದರಿಂದ ಜನದಟ್ಟಣೆಯನ್ನು ತಪ್ಪಿಸಲು ಏನು ಮಾಡಿದ್ದಾರೆ ಅಂದರೆ ಸುತ್ತಲೂ ಏನಂದ್ರೆ ಒಂದು ಸರತಿ ಸಾಲಿನಲ್ಲಿ ಬೇರೆ ಬೇರೆ ಗೇಟ್ಗಳನ್ನು ಇದನ್ನು ಮಾಡಿ ವಿ ಐ ಪಿಸು ಮತ್ತು ಸಾಮಾನ್ಯ ಜನರಿಗೂ ಕೂಡ ಏನಂದ್ರೆ ದರ್ಶನಕ್ಕೆ ಅನುಕೂಲವಾಗುವಂತೆ ಇಲ್ಲಿ ಮಾಡಿದ್ದಾರೆ. ವಿಶೇಷ ಅನ್ನಿಸ್ಬೋದು ಇವತ್ತು ಮಹಾಶಿವರಾತ್ರಿ ದಿನ ಉಜ್ಜಯಿನಿಯ ಮಹಾಕಾಲದಲ್ಲಿ 9 ದಿನಗಳ ಕಾಲ ಏನಂದ್ರೆ ಒಂದೊಂದು ರೀತಿಯಲ್ಲಿ ಏನಂದ್ರೆ ಪೂಜಿಸಿಕೊಂಡು ಬರಲಾಗುತ್ತೆ. ಅದು ಯಾವುದೇ ರೀತಿ ನಾವು ಪೂಜಿಸಿದರೂ ಕೂಡ ಮುಂಜಾನೆಯ 3 ರಿಂದ 4:30 ವರೆಗೆ ಏನಂದ್ರೆ ಇಲ್ಲಿನ ಮಹಾಕಾಲನನ್ನು ಅಥವಾ ಕಾಲಭೈರವನನ್ನು ಈ ಅಘೋರಿಯ ಪಂಥದವರು ಏನಂದ್ರೆ ಪೂಜಿಸ್ತಾರೆ. ಕೇವಲ ಏನಂದ್ರೆ ಭಸ್ಮದಿಂದ ಏನಂದ್ರೆ ಇಲ್ಲಿ ಒಂದು ಪೂಜೆಯನ್ನು ಕೂಡ ಏನಂದ್ರೆ ಮಾಡ್ತಾರೆ. ಹೀಗಾಗಿ ಮಹಾಕಾಲನ ಒಂದು ಅದ್ಭುತವಾದಂತಹ ಈ ದೃಶ್ಯ ನಾವು ಕಾಣ್ಬೋದಿಲ್ಲಿ. ಒಂದು ದಿನಕ್ಕೆ 4 ಬಾರಿ ಆರತಿಯನ್ನು ಆಗ್ತಕ್ಕಂತಹ ಸುಸಂದರ್ಭ. ಮುಂಜಾನೆ ಏನಂದ್ರೆ ಅಘೋರಿಗಳು ಭಸ್ಮದಿಂದ ಪೂಜಿಸಿ ಆರತಿಯನ್ನು ಇದನ್ನು ಮಾಡ್ತಾರೆ. ತದನಂತರ ಈಗ 8 ಗಂಟೆಗೆ ಏನಂದ್ರೆ ಮತ್ತೊಂದು ಬಾರಿ ಆರತಿ ಕೂಡ ಆಗುತ್ತೆ. ಅದಾದ ನಂತರ ಮಧ್ಯಾಹ್ನ 12 ಗಂಟೆಗೆ ಮತ್ತೆ ಒಮ್ಮೆ ಸಾಯಂಕಾಲ ಅಂದ್ರೆ 4 ಬಾರಿ ಆರತಿಯ ಸಮಯದಲ್ಲಿ ಮಹಾಕಾಲನ ದರ್ಶನ ಪಡೆದರೆ ಅಂತಹ ಇದಾಗುತ್ತೆ.
ಈಗ ಇದು ಮಹಾಕಾಲ್ ವಾಹನ ಪಾರ್ಕಿಂಗ್, ನೀವು ವೆಹಿಕಲ್ ಮೂಲಕ ಬಂದಿದ್ರೇನು ಕೂಡ ಏನಂದ್ರ ಈ ಒಂದು ಮಹಾಕಾಲ್ ಅಂತಕ್ಕಂತಹ ಪಾರ್ಕಿಂಗ್ ಅಂತ ಅದ್ಭುತವಾದಂತಹ ಪಾರ್ಕಿಂಗ್ ಇದೆ. ಈ ಪಾರ್ಕಿಂಗ್ ನಲ್ಲಿ ನಾವು ವಾಹನನ ಪಾರ್ಕ್ ಮಾಡಬಹುದು. ಮಹಾಕಾಲೇಶ್ವರದ ದರ್ಶನಕ್ಕೆ ಏನಂದ್ರ ಇನ್ನೂ ಕೂಡ ನಾವು ಮುಂದ್ಗಡೆ ಹೋಗ್ಬೇಕು. ಎಲ್ಲ ಕಡೆ ಏನಂದ್ರ ದಾರಿ ಹಾಕಿದ್ದಾರೆ. ಒಂದು ನಿಯಂತ್ರಣ ವಿಭಾಗ ಪೊಲೀಸ್ ಕಂಟ್ರೋಲ್ ಮತ್ತು ಹೆಲ್ಪ್ ಡೆಸ್ಕ್ ಅನ್ನು ಕೂಡ ಏನಂದ್ರ ಇಲ್ಲಿ ಇದನ್ನು ಮಾಡಿದ್ದಾರೆ. ಮಹಾಕಾಲೇಶ್ವರದ ಒಂದು ಹೆಲ್ಪ್ ಡೆಸ್ಕ್ ಅಂದ್ರೆ ಯಾವ್ದಾದ್ರೂ ಮಾಹಿತಿ ಬೇಕಾದ್ರೂ ಮಾಹಿತಿಯನ್ನು ಕೂಡ ಏನಂದ್ರ ಪಡೆದುಕೊಳ್ಬಹುದು. ಇದು ಬಹಳಷ್ಟು ವಿಶೇಷ. ಪ್ರತಿಯೊಬ್ಬರು ಏನು ಮಹಾಕಾಲಕ್ಕೆ ದರ್ಶನಕ್ಕೆ ಬರ್ತಾರೆ ಅವರು ಈ ಒಂದು ಮಹಾಕಾಲ ಅಂತೇಳಂದ್ರ ಹಣೆ ಮೇಲೆ ಹಾಕಿಕೊಳ್ಳೋದು ಏನಂದ್ರ ಒಂದು ರೂಢಿಯಾಗಿದೆ. ಅದು ಕೂಡ ಏನಂದ್ರ ಒಂದು ರೀತಿ ಅದ್ಭುತ ಅನ್ಸುತ್ತೆ. ಮಹಾಕಾಲ್ ದರ್ಶನಕ್ಕೆ ಏನು ಹೋಗ್ತಾ ಇದ್ದೀವಿ, ಮಹಾಕಾಲದ ದರ್ಶನಕ್ಕೆ ಏನಂದ್ರೆ ಒಂದು ಸರದಿ ಸಾಲಿನಲ್ಲಿ ನಿಂತಹ ಸಂದರ್ಭದಲ್ಲಿ ಮಹಾಕಾಲನನ್ನ ಮಹಾ ಅವತಾರಿಯಾಗಿ ಏನಂದ್ರೆ ಈ ರೀತಿ ಏನಂದ್ರೆ ಮುಂಜಾನೆ ಹೊತ್ತು ಪೂಜೆ ಮಾಡ್ತಾರೆ. ಮಹಾಕಾಲ ಅಥವಾ ಕಾಲಭೈರವ ಅಂತೇಳಿ ನಾವು ಕರಿತೀವಿ. ನೋಡ್ಬೋದು ಇಡೀ ಮಹಾಕಾಲದ ಒಂದು ಅತ್ಯಂತ ದೀಪ ಮಹೋತ್ಸವ, ಭಂಗ ಶೃಂಗಾರ, ಅದೇ ರೀತಿಯಾಗಿ ಅರ್ಧ ನಾರೀಶ್ವರ ಶೃಂಗಾರ, ಅರ್ಧ ಶಿವ ಮತ್ತು ಅರ್ಧ ಪಾರ್ವತಿ ದೇವಿಯ ಒಂದು ರೂಪವನ್ನು ಕೂಡ ಏನಂದ್ರೆ ಇದನ್ನು ಮಾಡಿದ್ದಾರೆ. ಆ
Thank you.